ನಮಸ್ತೆ ಸ್ನೇಹಿತರೆ, ಶುಕ್ರವಾರ ಸಂಜೆ ನಿನ್ನೆ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಭಾನುವಾರ 9:09 ಎಲ್ಲರಿಗೂ ದೀಪ ಹಚ್ಚಿ ಕ್ಯಾಂಡಲ್ ಬೆಳಗಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಭಾರತೀಯರ ಏಕತೆಯನ್ನು ಸಾರಬೇಕು, ಸಾರ್ವಭೌಮತೆಯನ್ನು ಸಾರಬೇಕು ಅಂತ ಹೇಳ ಹೊರಟರು. ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜ್ಯಕ್ಕೆ ಭಾರಿ ಅನ್ಯಾಯ ಆಗ್ತಾ ಇದೆ. ಬರೀ 11 ಕೋಟಿ ಕೊಟ್ಟು ನಮಗೆ ಒಂದೊಂದು ತಾಲೂಕಿಗೆ ಲೆಕ್ಕ ಹಾಕೊಂಡ್ಬಿಟ್ರು 30 ಲಕ್ಷ ರೂಪಾಯಿ ಬರಲ್ಲ. 180 ತಾಲೂಕಿದ್ದೀವಿ ನಾವು, ಒಂದೊಂದು ತಾಲೂಕಿಗೆ 30 ಲಕ್ಷ ರೂಪಾಯಿ ಬರಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಪ್ರಧಾನಮಂತ್ರಿಯವರು ಕಣ್ಮುಚ್ಚಿ ಕೂತ್ಬಿಟ್ರು. ಇನ್ನು ರಾಜ್ಯ ಸರ್ಕಾರದ ವಿಚಾರಕ್ಕೆ ಬಂದ್ಬಿಟ್ರು ಅಂತೂ ಹೋಪ್ಲೆಸ್ ಎದ್ದೋಗಿದ್ದಾರೆ ರೀ. ಅಸಹ್ಯ ಆನ್ಸರ್ ಬಂದ್ರೆ ಇವ್ರಿಗೆ, ರಾಜ್ಯ ಸರ್ಕಾರದವ್ರಿಗೆ ಕನಿಷ್ಠ ಒಂದು ಸೌಜನ್ಯತೆ ಬಿಡವನ್ರಿ. ಕೂಲಿ ಕಾರ್ಮಿಕರಿಗೆ ತಿನ್ನಕ್ ಅನ್ನ ಇಲ್ಲ, ಸಾಯ್ತಾ ಇದಾರೆ. ಇಂದಿರಾ ಕ್ಯಾಂಟೀನ್ ಅಲ್ಲಿ ಫ್ರೀ ಅನ್ನ ಕೊಡ್ತಾ ಇದ್ರು, 10 ದಿನ ಇವ್ರಿಗೆ ಅನ್ನ ಕೊಡೋ ಯೋಗ್ಯತೆ ಇಲ್ಲ ಅಂದ್ರೆ ಏನ್ರಿ ಸರ್ಕಾರಗಳು ನಡೆಸ್ತಾರೆ? ಆಪರೇಷನ್ ಕಮಲ ಮಾಡ್ತಾರೆ, 100 ಕೋಟಿ ದುಡ್ಡನ್ನು ವ್ಯಯ ಮಾಡ್ತಾರೆ. ಯಡಿಯೂರಪ್ಪನವರು 28 ಕೋಟಿ ಕೊಟ್ಟು ಹೊಸ ಚಾಪರ್ ಪರ್ಚೇಸ್ ಮಾಡ್ತಾರೆ ಓಡಾಡ್ಲಿಕ್ಕೆ ಅಂತೇಳಿ. ಸರ್ಕಾರದ ದುಡ್ಡನ್ನ ತಮ್ಗೆ ಹೆಂಗೆ ಬೇಕು ಹಂಗಂಗೆಲ್ಲ ಬಳಸ್ತಾ ಹೋಗ್ತಾರೆ. ಅಸಹ್ಯ ಅನ್ಸಲ್ವ? ಇಂದಿರಾ ಕ್ಯಾಂಟೀನ್ ಅಲ್ಲಿ ಅಷ್ಟೋ ಇಷ್ಟೋ ಬಡವರು, ಕೂಲಿ ಕಾರ್ಮಿಕರು ತಿನ್ನಕ್ ಅನ್ನ ಸಿಗ್ತಾ ಇಲ್ಲ, ಅಲಿತಾ ಇದಾರೆ ಬೀದಿ ಬೀದಿ. ಅವ್ರ ಮೇಲೆ ಲಾಠಿ ಚಾರ್ಜ್ಗಳು ಮಾಡ್ತೀರಿ? ರಾಜಕಾರಣಿಗಳ ಮಕ್ಕಳುಗಳನ್ನ, ಬಿಸ್ನೆಸ್ ಮ್ಯಾನ್ಗಳ ಮಕ್ಕಳುಗಳನ್ನ, ಹೊರದೇಶದಲ್ಲಿ ಇದ್ದವ್ರನ್ನ ಕರ್ಕೊಂಬರ್ಲಿಕ್ಕೆ ಅಂತೇಳಿ ಪ್ರೈವೇಟ್ ಜೆಟ್ಗಳನ್ನ ಬಿಡ್ತೀರಿ, ಮತ್ತೆ ಏರೋಪ್ಲೇನ್ಸ್ಗಳನ್ನ ದೇಶದೊಳಗೆ ಕರ್ಕೊಂತೀರಿ. WHO ನಿಮಗೆ ಜನವರಿಯಲ್ಲೇ ಮಾಹಿತಿ ಕೊಡುತ್ತೆ. ಅತಿ ಹೆಚ್ಚಾಗಿ ಕಾಯಿಲೆ ಹರಡ್ತಾ ಇದೆ ಕರೋನಾ, ಈ ಫ್ಲೈಟ್ಗಳನ್ನ ನಿಲ್ಸಿಂದ ಪ್ರತಿ ಏರ್ಪೋರ್ಟ್ ನಲ್ಲಿರುವಂತ ಹೆಲ್ತ್ ಆಫೀಸರ್ಸ್ಗಳು ನಿಮ್ಗೆ ಮನವಿ ಮಾಡ್ತಾರೆ. ಕೇಂದ್ರ ಸರ್ಕಾರ ಇದಕ್ಕೆ ಕಣ್ಣಿಗೆ ಬಿಡಲ್ಲ. ಆನಂದ್ ಸಿಂಗ್ ಮಗಳನ್ನ ಕರ್ಕೊಂಬರಕ್ಕೆ ಸ್ಪೆಷಲ್ ಫ್ಲೈಟ್ ನ ಮಾಡೋ ಅಷ್ಟು ಚಿಂತನೆ ಇದೆ. ಆದ್ರೆ ಬಡವರ ಓಟ್ ಬೇಕು ನಿಮಗೆ, ಬಡವರಿಂದ ಎಲ್ಲಾ ಫೆಸಿಲಿಟಿಗಳು ಬೇಕು, ಅವರ ತೆರಿಗೆ ಹಣಗಳು ಬೇಕು, ಮಧ್ಯಮ ವರ್ಗದ ಜನದ ತೆರಿಗೆ ಹಣಗಳು ಬೇಕು. ಆದ್ರೆ ನಿಮ್ಮ ಶೋಕಿಗಳು ಮಾತ್ರ ಇವತ್ತಿಗೂ ಕಮ್ಮಿ ಆಗಿಲ್ಲ. ಸಾಕಷ್ಟು ತೆರಿಗೆ ಹಣನ ವ್ಯಯ ಮಾಡ್ತಾ ಇದ್ದೀರಿ, ಆದ್ರೆ ಅದ್ರ ಜನಕ್ಕೆ ಅನ್ನ ಕೊಡಬೇಕು ಅನ್ನೋ ಪರಿಸ್ಥಿತಿ ಬಂದ. ಕನಿಷ್ಠ 15 ದಿನ ಅನ್ನ ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ಮತ್ತೆ ಈ ಲಾಕ್ಡೌನ್ ಮಾಡೋದ್ರಿಂದ ಜನಗಳಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಗೊತ್ತಾ? ಕೂಲಿ ಇಲ್ಲ ಕೂಲಿ ಕಾರ್ಮಿಕರಿಗೆ, ಎಲ್ಲಿಂದ ತಂದು ಕೊಡ್ತಾರೆ ಅವರು ನಿಮಗೆ? ಇಂದಿರಾ ಕ್ಯಾಂಟೀನ್ ಅಲ್ಲಿ ಇವತ್ತಿಂದ ಹಣನ ಕಟ್ಟಿ ದುಡ್ಡು ಊಟ ಮಾಡಿ ಅಂತ ಹೇಳ್ತಾ ಇದ್ದೀರಿ. ಸಂಘ ಸಂಸ್ಥೆಗಳಿಗಿಂತ ವಲಸಾಗೋಯ್ತಲ್ರಿ. ಅಲ್ಲಿಂದ ಬಂದ್ರೆ ನಿಜವಾಗ್ಲೂ ಪೊಲೀಸ್ನ ನೀವು ಯಾವ ಮಟ್ಟಕ್ಕೆ, ಎಷ್ಟು ನೀಚ ಮಟ್ಟಕ್ಕೆ ಬಳಸ್ಕೊಂತ ಇದ್ದೀರಾ ಅಂದ್ರೆ ತುಂಬಾ ಅಸಹ್ಯ ಆಗ್ತದೆ. ಅದು ರಾತ್ರಿ ತಮ್ಮ ಕುಟುಂಬನ ಬಿಟ್ಟು ಅವರು ಬಂದು ಕೆಲಸ ಮಾಡ್ತಾ ಇದ್ದಾರೆ, ಅವ್ರದ್ದು ಒಂದು ದಿನದ ಸಂಬಳ ಕಟ್ ಮಾಡ್ತೀರಿ. ಎಷ್ಟೋ ಜನ ಪೊಲೀಸ್ನವರು ನಿಜವಾಗ್ಲೂ ಮನ್ಸಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ, ತಮ್ಮ ಕುಟುಂಬ ಎಲ್ಲಾನು ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದ್ರೆಲ್ಲದಕ್ಕಿಂತ ಹೆಚ್ಚಾಗಿ ಪೊಲೀಸ್ನವ್ರನ್ನ ಯಾಕೆ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಖುಷಿಯಾಗಿ ನೆನೆಸ್ಕೊಂತೀವಿ ಅಂದ್ರೆ, ಎಷ್ಟೋ ಸ್ಟೇಷನ್ಗಳಲ್ಲಿ ತಾವೇ ಸ್ವತಃ ಅಡಿಗೆ ಮಾಡಿ ಬಡವರು ತಗೊಂಡೋಗಿ ಊಟ ಕೊಡ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ಗಳಲ್ಲಿ ಎಷ್ಟೋ ನಿರ್ಗತಿಕರು ಇದ್ದಾರೆ, ಸಾಕಷ್ಟು ವಿಡಿಯೋಗಳು ಇವತ್ತು ವೈರಲ್ ಆಗ್ತಾ ಇದಾವೆ. ನಿರ್ಗತಿಕರಿಗೆ ಪಾಪ ಖುದ್ದು ಅವ್ರುಗಳೇ ತಗೊಂಡೋಗಿ ಊಟ ಕೊಡ್ತಾ ಇದ್ದಾರೆ. ಏನ್ ಬಂದಿದೆ ರೀ ನಿಮಗೆ ರಾಜಕಾರಣಿಗಳಿಗೆ? ಅಸಹ್ಯ ಅನ್ಸಲ್ವನ್ರಿ? ರಾಜಕಾರಣಿಗಳು ಮನೇಲಿ ಕೂತ್ ಕೇರಂ ಬೋರ್ಡ್ ಆಡ್ತೀರಾ? ನಿಮ್ಮ ಫ್ಯಾಮಿಲಿಗಳ ಜೊತೆ ಕೂತ್ ಜನಗಳ ಸಮಸ್ಯೆನ ಆಲಿಸ್ರಿ. ಏನ್ರಿ ಬಂದಿದೆ ನಿಮ್ಗಳಿಗೆ? ನಿಮ್ನ ಆಯ್ಕೆ ಮಾಡಿದ್ದೆ ತಪ್ಪ, ನಾವು ನಿಮ್ನ ರಾಜಕಾರಣಿಗಳನ್ನ, MLAಗಳನ್ನ, MPಗಳನ್ನ ನಾವು ಆಯ್ಕೆ ಮಾಡಿದ್ದೆ ತಪ್ಪ. MPಗಳು ಸ್ಟೇಟ್ಮೆಂಟ್ ಕೊಡ್ತಾರೆ, ಪ್ರೆಸ್ ನೋಟ್ಗಳು ಮಾಡ್ತಾರೆ, ಮತ್ತೆ ಪ್ರೆಸ್ ರಿಲೀಸ್ಗಳು ಮಾಡ್ತಾರೆ. MP ಫಂಡ್ ಅಲ್ಲಿರೋ ದುಡ್ಡು ಕೊಟ್ಟಿದ್ದ ದೊಡ್ಡದು ಅಂತ ಹೇಳಿವೆ. ಯಾರೋ ನಮ್ಮ ಸನ್ಮಾನ್ಯ ಚಿಕ್ಕಬಳ್ಳಾಪುರ MP ಅವ್ರು 1 ಕೋಟಿ ಕೊಟ್ರಂತೆ. ಏನೋ ಸ್ವಂತ ಮನೆದಲ್ಲ, ನಮ್ಮ ತೆರಿಗೆ ಹಣನ MP ಫಂಡ್ ದುಡ್ಡು 1 ಕೋಟಿ ಕೊಟ್ರಂತೆ. ಅದನ್ನು ದೊಡ್ಡದಾಗಿ ಮಾಧ್ಯಮದಲ್ಲಿ ಬಿಂಬಿಸ್ಕೊಂತಾರೆ. ಸಾಕಷ್ಟು ಸಿನಿಮಾ ತಾರೆಯವರು ಮತ್ತೆ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳು, ಪಬ್ಲಿಕ್ ಪ್ರೈವೇಟ್ ಪರ್ಸನ್ಸ್ಗಳು ಇವತ್ತು ತಮ್ಮ ಹಣನ ಹಾಕಿ ಇವತ್ತು ಜನಗಳ ಸೇವೆಗೆ ಇಳಿದಿದ್ದಾರೆ. ನಿಮ್ಗೇನ್ರಿ ಬಂದಿದೆ? ಹಾಸ್ಪಿಟಲ್ಗಳು ಕ್ಲಿನಿಕ್ಗಳು ತೆಗ್ದಿಲ್ಲ. ಕ್ಲಿನಿಕ್ಗಳನ್ನ ಕೇಳಿದ್ರೆ ಸರ್ ನಮ್ಗೆ N95 ಮಾಸ್ಕ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಅದ ಬೆಂಗಳೂರು DHO ನ ವಿಚಾರ ಮಾಡಿದ್ರೆ ಬೆಂಗಳೂರು DHO ಏನ್ ಮಾಡ್ತಾರೆ? ನಾವು ನಮಗ್ ಸಪ್ಲೈ ಮಾಡ್ಕೊತಾ ಇದೀವಿ ಸರ್ಕಾರಿ ಅಧಿಕಾರಿಗಳಿಗೆ. ಪ್ರೈವೇಟ್ ಕ್ಲಿನಿಕ್ ನಾವೆಲ್ಲಿಂದ ತಂದ್ಕೊಡೋಣ ಅಂತ? ನೀವು ತಂದ್ಕೊಡ್ಬೇಡಿ ಸ್ವಾಮಿ, ಸಪ್ಲೈ ಕೊಡಿ, ದುಡ್ಡು ಕೊಟ್ಟು ತಗೋತಾರೆ ಜನ. ನಿಮ್ ಯೋಗ್ಯತೆ ಏನು ಅಂತ ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಕರೋನಾ ತಡೆಯೋದ್ರ ಬಗ್ಗೆ ನಿಮ್ ಚಿಂತನೆ ಇಲ್ಲ. ನಿಮಗ್ ಬರೀ ಇದ್ರಲ್ಲೂ ಕೂಡ ಪ್ರಚಾರಗಳು, ಮಾಧ್ಯಮಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋಕೆ ನೀವು ಖರ್ಚು ಮಾಡ್ತಾರ ಹಣ ಎಷ್ಟು? ಒಂದು 50,000 ಜನಕ್ಕೆ ಅನ್ನ ಕೊಡೋ ಯೋಗ್ಯತೆ ಇಲ್ವಾ ಸರ್ಕಾರಕ್ಕೆ? ಅಸಹ್ಯ ಅನ್ಸಲ್ವ? ಅಲ್ಲಿಂದ ಆಚೆಗೆ ಬಂದ್ರೆ ಕೃಷಿ ಇಲಾಖೆಯವರು 1 ವಾರದಿಂದ ಸುಮ್ನಿರ್ತೀರಿ. ಒಬ್ಬ ರೈತ ನೇಣಾಕೊಂತಾನೆ, ರೈತರ ಬಗ್ಗೆ ನಿಮ್ಗೆ ಯಾವುದೇ ರೀತಿಯಾದ ಚಿಂತನೆ ಇಲ್ಲ. ಕೆಲಸ ಮಾಡೋ ಬರೀ 3 ಡಿಪಾರ್ಟ್ಮೆಂಟ್, ಒಂದು ಹೆಲ್ತ್ ಡಿಪಾರ್ಟ್ಮೆಂಟು, ಇನ್ನೊಂದು ಪೊಲೀಸ್ ಡಿಪಾರ್ಟ್ಮೆಂಟು, ಎರಡು ಬಿಟ್ರೆ ಇನ್ಯಾರು ಕೆಲಸ ಇಲ್ಲ. ಇನ್ನೆಲ್ಲ ಡಿಪಾರ್ಟ್ಮೆಂಟ್ಗಳು ಮಲಗಿದಾವೆ. ಯಾಕೆ ಅವ್ರನ್ನ ಬಳಸ್ಕೊತಾ ಇಲ್ಲ?
ರೈತನ ಮನೆ ಮನೆಗೆ ಹೋಗಿ ಇವತ್ತು ಕಲ್ಲಂಗಡಿ ಮಾರುಕಟ್ಟೆಯಲ್ಲಿ ಬರ್ತಾ ಇಲ್ಲ, ಕರ್ಬೂಜ ಬರ್ತಾ ಇಲ್ಲ, ಬೆಳೆದಂತವ್ರು ಇವತ್ತು ಬೀದಿಗೆ ಬಿದ್ದಿದ್ದಾರೆ. ಕಳೆದ ವಾರದಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಅವನಿಗೆ 5 ಲಕ್ಷ ಘೋಷಣೆ ಮಾಡಿದ್ರಿ. ಸರ್ಕಾರದಲ್ಲಿ PWD ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ವಾಹನಗಳಿದ್ದಾವೆ, ಲಾರಿಗಳಿದ್ದಾವೆ, ಟ್ರಕ್ ಗಳಿದಾವೆ, ಏನ್ ಮಾಡ್ತಾ ಇದಾವೆ, ಅವನ್ನೆಲ್ಲ ಯಾಕೆ ಸುಮ್ಮನೆ ನಿಲ್ಸಿದಿರಿ, ಅವನ್ನೆಲ್ಲ ಬಳಸ್ಕೊಳ್ಳಿ. ಕರ್ನಾಟಕದಲ್ಲಿ ಹೆಚ್ಚು ಅಂದ್ರೆ 8 ಕ್ಕೂ ಹೆಚ್ಚು ಅಗ್ರಿಕಲ್ಚರ್ ಕೃಷಿ ಕಾಲೇಜ್ಗಳಿದಾವೆ. ಅಗ್ರಿಕಲ್ಚರ್ ಕಾಲೇಜ್ ಪ್ರೊಫೆಸರ್ಸ್ ಗಳು ಏನ್ ಮಾಡ್ತಾ ಇದಾರೆ, ಅವ್ರನ್ನ ಯಾಕೆ ಬಳಸ್ಕೊತಾ ಇಲ್ಲ? ಸರ್ಕಾರಿ ಸಂಬಳಗಳು ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆ. ಇವತ್ತು ಪ್ರೈವೇಟ್ ಬಡವರು ನಿರ್ಗತಿಕರು ಸಾಯ್ತಾ ಇದಾರೆ. ಅಂತ ಪರಿಸ್ಥಿತಿಲಿ ನೀವು ಇವ್ರನ್ನೆಲ್ಲ ಬಳಸ್ಕೊತಾ ಇಲ್ಲ, ಯಾಕೆ? ಅದ್ರ ಜೊತೆಗೆ ದೊಡ್ಡದಾದಂತ ಒಂದು ಸಮಸ್ಯೆ ಒಂದು ಕರ್ನಾಟಕ ರಾಜ್ಯ ಜನತೆಗೆ ತಲೆದೋರಕ್ಕೆ ಸ್ಟಾರ್ಟ್ ಆಗಿದೆ. ಸೆಕೆಂಡ್ಸ್ ಲಿಕ್ಕರ್ ಮಾಫಿಯಾ ನಡೀತಾ ಇದೆ. ಪ್ರತಿ ಹಳ್ಳಿಗಳಲ್ಲೂ ಇವತ್ತು ಸೆಕೆಂಡ್ಸ್ ಲಿಕ್ಕರ್ ಸ್ಟಾರ್ಟ್ ಆಗಿದೆ. ಇವತ್ತು ಎಣ್ಣೆ ಮದ್ಯ ಮಾರಾಟನ ನಿಲ್ಲಿಸಿದಿರಾ, ಖುಷಿ ಪಡ್ತೀವಿ, ಯಾಕೆಂದ್ರೆ ಕುಡುಕರ ಹಾವಳಿ ಸ್ವಲ್ಪ ಕಡಿಮೆ ಆಗಲಿ ಅನ್ನೋದು ಒಂದು ಚಿಂತನೆ. ಅದರ ಜೊತೆಗೆ ಸೆಕೆಂಡ್ಸ್ ಲಿಕ್ಕರ್ ಸ್ಟಾರ್ಟ್ ಆಗಿದೆ. ಆ ನಾಳೆ ದಿನ ಆ ಕಳ್ಳ ಬಟ್ಟಿ ಕುಡಿದು ಯಾರನ್ನು ಸತ್ರೆ, ಮಂಡ್ಯದಲ್ಲಿ ಇಂಥದ್ದೇ ಒಂದು ಪ್ರಕರಣ ದಾಖಲಾಗಿದೆ. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸದೆ ಹೋದ್ರೆ ಇಡೀ ರಾಜ್ಯಕ್ಕೆ ವ್ಯಾಪ್ಸತ್ತೆ ಇದು. ನಾಳೆ ದಿನ ಜನ ಕುಡುಗರು ನೇಣ ಕಂಡು ಸತ್ರು ಅಲ್ಲ, ಕಳ್ಳ ಬಟ್ಟಿ ಕುಡಿದು ಸತ್ರು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮಂಡ್ಯದಲ್ಲಿ ಇಂಥದ್ದೊಂದು ಪ್ರಕರಣ ಆಗ್ತಾ ಇದೆ, ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ, ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀನಿ. ಸರ್ಕಾರ ಬರೀ ಹಗರಣಗಳ ಊರಣನೆ ಆಗ್ತಾ ಇದೆ ವಿನಃ ಜನತೆಗೆ ಉಪಯೋಗ ಆಗುವಂತ ಕೆಲಸಗಳು ಏನೂ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಇಲ್ಲಿಗಾದ್ರೆ ಎಚ್ಚೆತ್ಕೊಂಡು ಬೇರೆ ಡಿಪಾರ್ಟ್ಮೆಂಟ್ಗಳನ್ನ ಕೆಲಸಕ್ಕೆ ಇಳಿಸ್ರಿ, ಕಾರ್ಯ ಚಟುವಟಿಕೆಗೆ ತನ್ನಿ. ಶಾಲಾ ಟೀಚರ್ಸ್ಗಳಿದ್ದಾರೆ, ಅವ್ರನ್ನೆಲ್ಲ ಬಳಸ್ಕೊಳ್ಳಿ, ಜನಗಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಈಗ ಒಂದು ಯುದ್ಧದ ಕಾಲ, ಬರೀ ಮಾಧ್ಯಮದವ್ರು ಮಾತ್ರ ಕೆಲಸ ಮಾಡಬೇಕು, ಪೊಲೀಸ್ನವ್ರು ಮಾತ್ರ ಕೆಲಸ ಮಾಡಬೇಕು, ರಾಜಕಾರಣಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಮನೆಯಲ್ಲಿರಬೇಕು ಅನ್ನೋ ಮಟ್ಟಕ್ಕೆ ಚಿಂತನೆ ಬೇಡ. ಇವತ್ತು ಯುದ್ಧದ ಸಮಯ, ಇಂಥ ಸಂದರ್ಭದಲ್ಲಿ ಇರೋದು ಆಶಾ ಕಾರ್ಯಕರ್ತರನ್ನ ಬಳಸ್ಕೊಂಡಿದ್ದೀರಾ, ನಿಜವಾದ ಒಂದು ಖುಷಿ ವಿಚಾರ. ಸಾಕಷ್ಟು ಅಗ್ರಿಕಲ್ಚರ್ ಕಾಲೇಜ್ಗಳು ಇದಾವೆ, ಸಾಕಷ್ಟು ಪ್ರೊಫೆಸರ್ಸ್ಗಳಿದ್ದಾರೆ, ಮತ್ತೆ ಕೃಷಿ ಉತ್ಪನ್ನಗಳು ತಲುಪಿಸಿ ಅಂತ ಮಾತ್ರ ನಮ್ಮ ಬಿಸಿ ಪಾಟೀಲ್ ಅವರು ಹೇಳಿದ್ದಾರೆ. ಇವ್ರು ಕೊಟ್ಟಂತ ಕೆಲವು ನಂಬರ್ಗಳು ಇವತ್ತು ಜನಗಳಿಗೆ ರೀಚ್ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಆಗ್ಲಿ, ಈಗ ನೀವೇ ಸರ್ಕಾರನೇ ಪರ್ಚೇಸ್ ಮಾಡ್ತೀವಿ. ಎಷ್ಟು ಪರ್ಚೇಸ್ ಮಾಡಿದ್ದೀರಿ? ಎಷ್ಟು ಜನ ರೈತರಿಗೆ ಬೆಳೆ ಹಾಳಾಗ್ತಾ ಇದೆ? ಬೆಂಗಳೂರಿನಲ್ಲಿ ನೀವು ಎಷ್ಟು ತರಕಾರಿ ತಂದು ಇಟ್ಟರು ಖಾಲಿ ಆಗ್ತವೆ? ನಿಮ್ಮ ಸರ್ಕಾರದಲ್ಲಿ ನಿಂತಿರುವಂತ ಜಡ್ ಹಿಡಿದಿರುವಂತ ಕೆಲವು ವಾಹನಗಳನ್ನ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಕಾರ್ಗೋ ವೆಹಿಕಲ್ಸ್ ಇದಾವೆ, ಕ್ಯಾಂಟರ್ಗಳಿದಾವೆ, ಲಾರಿಗಳಿದಾವೆ, ಜೀಪ್ಗಳಿದಾವೆ, ಇವನ್ನೆಲ್ಲ ಬಳಸಿ ನಮ್ಮ ತೆರಿಗೆ ಹಣದಲ್ಲಿ ಪರ್ಚೇಸ್ ಮಾಡಿರುವಂತ ಇಷ್ಟು ವಾಹನಗಳನ್ನ ನೀವು ಬಳಸ್ಕೊಂಡಂತೆ ಆದ್ರೆ ರೈತನ ಸಮಸ್ಯೆ ಬಗೆಹರಿಯುತ್ತೆ. ಪ್ರತಿ ಜಿಲ್ಲೆಗಳಲ್ಲಿ, ಪ್ರತಿ ತಾಲೂಕುಗಳಲ್ಲಿ ಮೀಟಿಂಗ್ ಗಳಾಗ್ಲಿ ಕೃಷಿ ಮತ್ತೆ ತೋಟಗಾರಿಕೆ ಇಲಾಖೆಗಳಿಂದ, ಆಮೇಲೆ 100 FPOಗಳಿಗೆ ಪ್ರತಿ ವರ್ಷ ಸಬ್ಸಿಡಿ ಅಂತ ಕೊಡ್ತಾ ಹೋಗ್ತಾ ಇದ್ದೀರಿ. 30 ಲಕ್ಷದವರೆಗೂ ಒಂದೊಂದು ಸಬ್ಸಿಡಿ ಕೊಡ್ತಾ ಇದ್ದೀರಿ. ಆ FPOಗಳು ಏನ್ ಕೆಲಸ ಮಾಡ್ತಾ ಇದಾವೆ? ಬರೀ ಸಬ್ಸಿಡಿ ಮಾತ್ರ ರಸಗೊಬ್ಬರ ಪರ್ಚೇಸ್ ಮಾಡ್ತಾ ಇದಾರೆ, ಬೀಜಗಳನ್ನ ಸಬ್ಸಿಡಿಲಿ ಕೊಡ್ತಾ ಇದ್ದೀರಿ. ಆದ್ರೆ ಬೆಳೆ ಬೆಳೆದಂತ ರೈತನಿಗೆ ಆ ಪರಿಕರಗಳನ್ನ ಮಾರಾಟ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇಲ್ಲ. ಸಾಕಷ್ಟು ಮೊನ್ನೆ ಬಿ ಸಿ ಪಾಟೀಲ್ ಅವರು ಮಾತಾಡಿದಂತ ಸಂದರ್ಭದಲ್ಲಿ ನಾನು ಕಳೆದ ಹಳೆ ವಿಡಿಯೋನಲ್ಲಿ ಕೂಡ ಶೈತ್ಯಾಗಾರಗಳ ಬಗ್ಗೆ ಮಾತಾಡಿದೆ. ಎಷ್ಟು ಶೈತ್ಯಾಗಾರಗಳು ಇವತ್ತು ಚಾಲನೆಯಲ್ಲಿ ಇದಾವೆ, ಎಷ್ಟು ಕರೆಂಟ್ ಬಿಲ್ ಕಟ್ಟಿಲ್ಲ, ಇವನ್ನೆಲ್ಲ ಅಟ್ಲೀಸ್ಟ್ ಆದಷ್ಟು ಬೇಗ ಚಿಂತನೆ ಮಾಡಿ ಉಳಿಸ್ಕೊಂಡ್ರೆ ರೈತ ಬೆಳೆ ಬೆಳೀತಾನೆ. ಇನ್ನು 15 ದಿನ ನೀವು ಇದೇ ಪರಿಸ್ಥಿತಿ ಮುಂದುವರ್ಸಿದ್ರೆ ಬೆಂಗಳೂರಿನಲ್ಲಿ ಎಷ್ಟು ಅಂಗಡಿಗಳಲ್ಲಿ ರೇಷನ್ ಇಲ್ಲ. ಇದು ಮನಸ್ಸಿನ ಚಿಂತನೆ ಇದ್ರೆ CM ಅವ್ರಿಗಾಗ್ಲಿ, ಮತ್ತೆ ಸಂಬಂಧಪಟ್ಟ ಇಲಾಖೆಯವ್ರಿಗಾಗ್ಲಿ, ರಾಜಕಾರಣಿಗಳಿಗಾಗ್ಲಿ, ಮಿನಿಸ್ಟರ್ಸ್ಗಳಿಗಾಗ್ಲಿ, ಇದ್ರ ಬಗ್ಗೆ ಒಂಚೂರು ಚಿಂತನೆ ಇದ್ರೆ ಕನಿಷ್ಠ ನಾಳೆ ದಿನ ಜನ ಅನ್ನಕ ಆಹಾಕಾರ ಎದ್ದು ಮನೆ ಮನೆಗೆ ನುಗ್ಗಿ ಆಹಾರಕ್ಕೆ ಕಿತ್ತಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ರೈತನ ಪ್ರತಿ ಗಂಟೆಲೂ ಹೇಳ್ತಾ ಇದ್ದೀನಿ, ನಾನು ಪ್ರತಿ ಮಾಡೋ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ರೈತನ ಉಳಿಸ್ಕೊಳ್ಳಿ. ಇವತ್ತು ಬೆಳೆ ಬೆಳೆದ ಬೆಳೆ ಅವ್ರ ಕೈಗೆ ಸಿಗ್ತಾ ಇಲ್ಲ, ಎಷ್ಟೋ ಜನದ್ದು ಬೆಳೆ ಹಾಳಾಗ್ತಾ ಇದೆ, ರಸಗೊಬ್ಬರಗಳು ತಲುಪ್ತಾ ಇಲ್ಲ, ಕೃಷಿ ಪರಿಕರಗಳು ತಲುಪ್ತಾ ಇಲ್ಲ, ಅವ್ರು ಬೆಳೆದ ಬೆಳೆ ಜನಕ್ಕೆ ತಲುಪ್ತಾ ಇಲ್ಲ. ಎಷ್ಟೇ ತಂದ್ರೂ ಬೆಂಗಳೂರಿನಲ್ಲಿ ಖಾಲಿ ಆಗುತ್ತೆ. 1 ಕೋಟಿ ಎಷ್ಟು ಜನಸಂಖ್ಯೆ ಇರುವಂತ ಬೆಂಗಳೂರಲ್ಲಿ ಪಾಪ ರೈತನ ಪ್ರಾಡಕ್ಟ್ಸ್ ಯಾವುದೂ ಅಲ್ಲ, ಹೊರಗಡೆಯಿಂದ ತರಿಸ್ತಿದ್ರಿ. ಈ ಮುಂಚೆ ಈರುಳ್ಳಿ ಇಲ್ಲ ಅಂತ ಹೊರಗಡೆಯಿಂದ ತರಿಸ್ತಿದ್ರಿ. ಇಷ್ಟೆಲ್ಲ ಪರಿಸ್ಥಿತಿಯಲ್ಲೂ ಕೂಡ ಅವಲೋಕನ ಮಾಡದಲ್ಲೇ ಕೂತ್ರೆ ರಾಜ್ಯಕ್ಕೆ ದೊಡ್ಡ ಗಂಡಾಂತರ ಕಾದಿದೆ. ಈ ಗಂಡಾಂತರದಿಂದ ತಪ್ಪಿಸ್ಕೋಬೇಕು ಅಂದ್ರೆ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೋಬೇಕು. ಸುಮ್ಮನೆ ದುಂದು ವೆಚ್ಚ, ಬೆಳಗ್ಗಿಂದ ಸಾಯಂಕಾಲದವರೆಗೂ 10 ಸತಿ ಮೀಡಿಯಾಗಳಿಗೆ ಆ್ಯಡ್ ಕೊಡ್ತೀರಿ. ಆ್ಯಡ್ ಕೊಟ್ಟಿದ್ದ ದುಡ್ಡಿಗಿಂತ ಹೆಚ್ಚಾಗಿ ರೈತನ ಉಳಿಸ್ಕೋಬೇಕಾಗಿದೆ. ಪ್ರಚಾರ ಹೆಚ್ಚಿನದ ಬೇಕಾಗಿಲ್ಲ ನಮಗೆ. ಇವತ್ತಿನ ಯುದ್ಧದ ಸಮಯದಲ್ಲಿ ಜನಗಳನ್ನ ಉಳಿಸ್ಕೊಳ್ಳೋದು ಬೇಕಾಗಿದೆ. ಅಟ್ಲೀಸ್ಟ್ ಇದ್ರ ಬಗ್ಗೆ ಗಮನ ಕೊಟ್ರೆ ಸರ್ಕಾರಗಳು ಉಳಿತವೆ, ಜನನು ಉಳಿತಾರೆ. ಜನ ಇವತ್ತು ರೊಚ್ಚಿಕೊಳ್ಳುವಂತ ಪರಿಸ್ಥಿತಿ ಎದ್ದಿದೆ, ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬಾರ್ದು.
ನಿರ್ಮಾಣ ಮಾಡಿಕೊಂಡ್ರೆ ಸರ್ಕಾರಗಳು ಉಳ್ಕೊಳ್ಳಲ್ಲ. ಇದ್ರ ಬಗ್ಗೆ ಚಿಂತನೆ ನಡೆಸಿ ಆದಷ್ಟು ಬೇಗ ಕಾರ್ಯೋನ್ಮುಖರಾದ್ರೆ ದೇಶನೂ ಉಳಿಯುತ್ತೆ. ಕೊರೋನಾನ ಓಡಿಸೋದು ಯಾವ ದೊಡ್ಡ ವಿಚಾರನೂ ಅಲ್ಲ, ಜನಗಳು ಉಳ್ಕೊಂತಾರೆ. ಅನ್ನದ ಹಾಹಾಕಾರ ಎದ್ದೋಳ್ದೇ ಇದ್ರೆ ರಾಜ್ಯದಲ್ಲಿ ಎಲ್ಲಾ ಸಮಸ್ಯೆಗಳಿಂದ ನಾವು ಆಚೆ ಬಂದಂಗೆ. ದಯವಿಟ್ಟು ಈ ವಿಚಾರನ ಮನಸ್ಸಲ್ಲಿಟ್ಕೊಂಡು ಸರ್ಕಾರಗಳು ಈ ವಿಚಾರವಾಗಿ ಕಾರ್ಯೋನ್ಮುಖರಾಗಬೇಕು ಅಂತ ಕೇಳ್ಕೊಂತೀವಿ.